ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನ ದರದಿ ಕೇಳುವುದು. ಹರಿಕಥಾಮೃತ ಸಾರದ ಸೌರಭದಾಸ ಸಾಹಿತ್ಯ ವಿದ್ಯಾಲಯದಲ್ಲಿ ಹರಿಕಥಾಮೃತ ಸಾರದ ದಾಸರತ್ನ ವರ್ಗದವರಿಗೆ ಟಿಪ್ಪಣಿಯನ್ನಾಗಿ ಸೂಚನೆ ಮಾಡಿರುವಂತಹ ಕೆಲವು ಟಿಪ್ಪಣಿ ವಿಶೇಷಾಂಶಗಳನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ಕೆಲವು ಟಿಪ್ಪಣಿಯ ಅಂಶವನ್ನು ತಿಳಿದುಕೊಂಡಿದ್ದೇವೆ. 13ನೇ ಸಂಧಿಯಲ್ಲಿ ನಮಗಾಗಿ ಟಿಪ್ಪಣಿಯಾಗಿ ಸೂಚನೆ ಮಾಡಿರುವಂತಹ ಆ ನಾಮಸ್ಮರಣ ಸಂಧಿಯಲ್ಲಿ ಸೂಚನೆ ಮಾಡಿರುವಂತಹ 23ನೇ ಒಂದು ಪದ್ಯ. ಈ 23ನೇ ಒಂದು ಪದ್ಯದಲ್ಲಿ ಭಗವಂತ ಪರಮಾತ್ಮನು ಪ್ರಾಯ ಇದರದು ಕಷ್ಟ, ಯಾಕಂದರೆ ವಿಶೇಷವಾದ ಟಿಪ್ಪಣಿಯಲ್ಲಿ ಅತಿಯಾದ ವಿಶೇಷತೆ ಏನೂ ಇಲ್ಲ. ವಿಶೇಷವಾದ ಟಿಪ್ಪಣಿಯಲ್ಲಿ ವಿಶೇಷ ಇಲ್ಲದೇ ಇದ್ದಾಗ ಮೂಲದಲ್ಲಿ ಏನು ವಿಶೇಷ ನಮಗೆ ತೋರುತ್ತದೋ ಅದನ್ನು ನಾವು ಗ್ರಹಣವನ್ನು ಮಾಡಬೇಕು ಅಂತನ್ನುವುದನ್ನು ವಿದ್ಯಾಲಯದ ಸೂಚನೆ ಇದೆ. ಅದಕ್ಕೆ ಅನುಗುಣವಾಗಿ ನಾವು ಟಿಪ್ಪಣಿಯ ವಿಶೇಷಾಂಶವನ್ನು ತಿಳಿದುಕೊಳ್ಳುತ್ತಾ ಅತಿಯಾದ ವಿಶೇಷತೆಯಲ್ಲಿ ಕಾಣದೇ ಇದ್ದದ್ದಕ್ಕಾಗಿ ನಾವುಗಳು ಮೂಲ ಪದ್ಯದಲ್ಲಿ ಇರುವಂತಹ ಅಂಶವನ್ನು ಇಲ್ಲಿ ಗ್ರಹಣ ಮಾಡಬೇಕು ಅಂತ ನನ್ನ ಅಭಿಪ್ರಾಯವಾಗಿದೆ. ಇಲ್ಲಿ 23ನೇ ಪದ್ಯದಲ್ಲಿ ಮೇಘಾದಿಗಳಲ್ಲಿ ಭಗವಂತನ ರೂಪಗಳ ಚಿಂತನೆಯನ್ನು ಮಾಡಬೇಕು ಅಂತ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ 6ನೇದಾಗಿರತಕ್ಕಂತಹ ಅಂದರೆ ಅರ್ಥಾತ್ ಪಂಚಮಹಾಯಜ್ಞ ಸಂಧಿಯಲ್ಲಿ 3ನೇ ನುಡಿಯಲ್ಲಿ ಮಳೆ ಇದು ಒಂದು ಯಜ್ಞ ಅಂತ ಚಿಂತನೆ ಮಾಡಬೇಕು ಅಂತನ್ನೋದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಅವಲೋಕನವನ್ನು ಮಾಡಬೇಕಾಗಿರುವಂತಹದ್ದು ಅತಿ ಮಹತ್ವದ ಒಂದು ಅಂಶ. ಸೂಚನೆ ಕೊಟ್ಟಿದ್ದಕ್ಕಾಗಿ ಅದನ್ನು ಸ್ವಲ್ಪ ಗಮನಿಸಬೇಕು. ಪರೀಕ್ಷೆಯಲ್ಲಿ ಬರೆಯಲೇಬೇಕಂತೇನಿಲ್ಲ, ಗೊತ್ತಿತ್ತು. ಹಿಂದೆ ಮುಂದೆ ಬರೆಯುವಾಗ ಅದು ಹೊಂದಿಕೊಳ್ಳುವ ವಿಷಯವಾಗಿತ್ತು ಅಂದರೆ ಒಂದು ಎರಡು ಲೈನಿನಲ್ಲಿ ಸೂಚನೆ ಮಾಡಿದರೆ ತಪ್ಪೇನೂ ಇರಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕವಾದ ಭಾವನೆ. ಕಾರಣ ಇಷ್ಟೇ, ಅದು ಸೂಚನೆ ಕೊಟ್ಟಿದ್ದಾರೆ, ಟಿಪ್ಪಣಿ ಅಂಶದಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಪಂಚಮಹಾಯಜ್ಞದ ಸಂಧಿಯಲ್ಲಿ 3ನೇ ನುಡಿಯಲ್ಲಿ ಮಳೆಯನ್ನು ಯಜ್ಞ ಎಂದು ಚಿಂತಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಕ್ಕಾಗಿ ಅದು ಹೇಗೆ ಯಜ್ಞ ಅಂತ ಭಾವಿಸಬೇಕು ಅಂತನ್ನೋದನ್ನು ನಾವು ಒಂದೆರಡು ಪದ್ಯಗಳಲ್ಲಿ ಸೂಚನೆಯನ್ನು ಮಾಡಬಹುದು ಅವಶ್ಯವಾಗಿ, ಇಲ್ಲ ಅಂತನ್ನುವುದಿಲ್ಲ. ಒಂದು ಟಿಪ್ಪಣಿಯ ದಾಸರತ್ನ ವರ್ಗದವರಿಗೆ 6ನೇ ಪಂಚಮಹಾಯಜ್ಞ ಸಂಧಿಯ 3ನೇ ನುಡಿಯಲ್ಲಿ ಅಂತೇನು ಸೂಚನೆ ಮಾಡಿದ್ದಾರೆ ನೋಡಿ, ಅದು ದಾಸಶ್ರೀ ಪುಸ್ತಕದಲ್ಲಿ ನಾವು 75ನೇ ಪೇಜು ಅರ್ಥಾತ್ ಪಂಚಮಹಾಯಜ್ಞ ಸಂಧಿಯ 1ನೇ ನುಡಿಯಲ್ಲಿ ಏನಂತ ಚಿಂತನೆ ಮಾಡಬೇಕು ಅಂತನ್ನೋದನ್ನು, ಅದೊಂದು ಯಜ್ಞ ಅಂತ ಹೇಗೆ ಚಿಂತನೆ ಮಾಡಬೇಕು ಅಂತಂದರೆ ಆಕಾಶ ಜೀವನವು ಇದು ಆಕಾಶದಿಂದ ಮೇಘಕ್ಕೆ ಅಥವಾ ಮಳೆಯಾಗಿ ಬಂದಿರತಕ್ಕಂತಹ ಪರ್ಜನ್ಯನೇ, ಮೇಘದ ದ್ವಾರ ಮಳೆಯಾಗಿ ಬಂದಿರುವಂತಹ ಪರ್ಜನ್ಯನೇ ಅಗ್ನಿ, ಪ್ರವಾಹವಾಯುವೇ ಸಮಿತ್ತು, ಗುಡುಗುಗಳೇ ಪ್ರವಾಹವಾದ ವಾಯು ಅಂದರೆ ಬಿರುಗಾಳಿ ಬೀಸ್ತಾ ಇರುತ್ತೆ ನೋಡಿ ಅದೇ ಸಮಿತ್ತು, ಗುಡುಗುಗಳೇ ಕಿಡಿಗಳು, ಆಮೇಲೆ ಮೇಘಗಳೆಲ್ಲವೂ ಕೂಡ ಸಾಲ ಸಾಲಾಗಿ ಹೋಗುವ ಮೇಘಗಳೆಲ್ಲ ಹೊಗೆಗಳು, ಮಿಂಚುಗಳೇ ಅರ್ಚಿ ಅಲ್ಲಿ ಒಳಗೆ ಬಂದ ಕಿಡಿ, ಆಮೇಲೆ ಸಿಡಿಗಳೇ ಕೆಂಡ. ಇದೇ ಒಂದು ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಇದು ಮಳೆಯ ಯಜ್ಞ ಅಂತ ಭಾವಿಸಬೇಕು. ಇದನ್ನೇನಲ್ಲಿ ಚಿಂತನೆ ಮಾಡಿಕೊಟ್ಟಿದ್ದಾರೆ ನೋಡಿ, ಅದನ್ನು ಸ್ವಲ್ಪ ಜ್ಞಾಪಕ ಮಾಡಿಕೊಂಡರೆ ಒಳಿತು ಅಂತ ನನ್ನ ಅಭಿಪ್ರಾಯ. ಇದಾದ ಮೇಲೆ ಛಾಂದೋಗ್ಯ 2ನೇ ಒಂದು ವಿಶೇಷಾಂಶ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಇದರ ಚಿಂತನೆಯನ್ನು ಇನ್ನೂ ವಿಸ್ತಾರವಾಗಿ ತಿಳಿಸುತ್ತಾ ಕೊನೆಯಲ್ಲಿ ಹೇಳ್ತಾ ಇರ್ತಾರೆ, ವರ್ಷಂನ ನಿಂದತೆ ತದ್ವ್ರತಂ. ಎಂದೆಂದಿಗೇ ಆಗಲಿ ಕೊನೆಗೆ ಹೇಳ್ತಾರೆ, ಇದು ಈ ಮಳೆಯನ್ನು ಒಂದು ಯಜ್ಞ ಅಂತ ಭಾವಿಸು ಅಂತ ಹೇಳಿರುವಂಥದ್ದು ಎಲ್ಲಿ ಹೇಳಿದ್ದಾರೆ ಅಂದರೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ. ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿ ಮುಗಿಸಿದ ಮೇಲೆ ಕೊನೆಗೆ ಒಂದು ಮಾತು ಬರುತ್ತೆ, ಎಂದೆಂದೆಂದೆಂದಿಗೂ ಕೂಡ ಮಳೆಯನ್ನು ಸರ್ವಥಾ ನಿಂದನೆಯನ್ನು ಮಾಡಬಾರದು, ಅದು ತಪ್ಪು ಅಂತನ್ನೋದನ್ನು ನೋಡಿ. ಅದು ಮಹತ್ವದ ಒಂದು ಸಂಕೇತ, ಸಂದೇಶವನ್ನು ನಾವು ತಿಳ್ಕೋಬೇಕು. ಇವತ್ತೇನಾದರೂ ಕೂಡ ಮಳೆ ಜಿಟಿ ಜಿಟಿ, ಏನಪ್ಪ ದರಿದ್ರವಾದ ಮಳೆ ಹೀಗೆ
ಆಗ್ತಾ ಇದೆ ಇದು ಅಂತನ್ನೋದನ್ನು ನಾವು ಅನ್ಕೋತಾ ಇರ್ತೀವಿ. ಅದರಿಂದಾಗಿ ದಯಮಾಡಿ ಆ ತರಹದ ಮಳೆಗೆ ನಿಂದನೆಯನ್ನು ಸರ್ವಥಾ ಮಾಡಬಾರದು ಅಂತನ್ನೋದನ್ನು ಅದೊಂದು ವೃತ ಅಂತ ತಿಳಿದುಕೊಳ್ಳಬೇಕಾಗಿರುವಂಥದ್ದು. ವಿಭೂತಿ ಸಂಧಿಯ 13ನೇ ನುಡಿಯಲ್ಲಿಯೂ ಕೂಡ ದಾಸರು ತಿಳಿಸಿರುವರು. ಏನು ತತ್ವ ಇದೆ ವಿಭೂತಿ ಸಂಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತನ್ನೋದನ್ನು ಅದನ್ನು ನೀವಲ್ಲಿ ಅವಲೋಕನವನ್ನು ಮಾಡಿದರೆ ಪ್ರಾಯ ಸೂಚನೆ ಸಿಗಬಹುದು ಅಂತ ನಾನು ಹೇಳ್ತಾ, ಜೊತೆಗೆ ವಿಶೇಷವಾಗಿ ಉಪಾಸನೆಯನ್ನು ಈ ಉಪಾಸನೆಯನ್ನು ಫಲವನ್ನು ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ತಿಳಿಸ್ತಾರೆ. ಇದನ್ನು ಯಾರು ಮಾಡಬೇಕು, ಎಂಥವರು ಮಾಡಬೇಕು ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಮಳೆಯಲ್ಲಿ ಭಗವಂತನ ಪಂಚರೂಪಗಳ ಉಪಾಸನೆಯನ್ನು ಮಾಡಬೇಕಾಗಿರುವಂಥದ್ದು. ಕೇವಲ ಮಳೆ ಸುರಿತಾ ಇದೆ ಅಂತನ್ನೋದನ್ನು ಚಿಂತನೆ ಮಾಡಬಾರದು, ಅದನ್ನು ಭಗವಂತನ ಚಿಂತನೆ ಮಾಡಬೇಕು ಅಂತನ್ನೋದನ್ನು ಇಷ್ಟು ವಿಶೇಷಾಂಶಗಳಲ್ಲಿ. ಆದರೆ ಪ್ರಧಾನವಾದ ಭಗವಂತನ ಮಳೆಯಲ್ಲಿ ಹೇಗೆ ಉಪಾಸನೆ ಮಾಡಬೇಕು ಅಂತನ್ನೋದನ್ನು ಟಿಪ್ಪಣಿಯಲ್ಲಿ ಬರಲೇ ಇಲ್ಲ. ಆದರೆ ಅಂದರೆ ವಿಶೇಷಾಂಶಗಳಲ್ಲಿ ಬರಲೇ ಇಲ್ಲ. ಅದನ್ನು ಮೂಲ ಪದ್ಯದಿಂದಲೇ ನಾವು ಸಂಗ್ರಹವನ್ನು ಮಾಡಬೇಕಾಗಿರುವಂಥದ್ದು. ಮೂಡಗಳಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮನಿದ್ದಾನೆ, ಆಮೇಲೆ ನಾರಾಯಣನು ಮೋಡನಲ್ಲಿ ಇದ್ದಾನೆ, ಅದೇ ಹೆಸರಿನಿಂದ ಕರೆಸಿಕೊಳ್ತಾನೆ ಭಗವಂತ. ಮೋಡಗಳಲ್ಲಿ ಮೋಡದಲ್ಲಿ ನಾರಾಯಣ, ಆ ಬರೇ ಮೋಡದಲ್ಲಿ ನೀರಿದೆ ನೋಡಿ, ಆ ನೀರಿನಲ್ಲಿ ವಾಸುದೇವ ರೂಪಿಯಾದ ಪರಮಾತ್ಮನಿದ್ದಾನೆ, ಸಿಡಿನ ಧ್ವನಿಯಲ್ಲಿ ಸಂಕರ್ಷಣ ರೂಪಿಯಾದ ಪರಮಾತ್ಮ, ಮಿಂಚಿನಲ್ಲಿ ಪ್ರದ್ಯುಮ್ನ, ಮಳೆಯ ಹನಿಯಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮನಿದ್ದಾನೆ. ಇದನ್ನು ಜ್ಞಾಪಕ ಇಟ್ಟುಕೊಂಡು ಬಿಟ್ಟರೆ ಸ್ವಲ್ಪ ಕ್ರಮಬದ್ಧವಾಗಿ ನಾರಾಯಣ ಅನಿರುದ್ಧ, ಪ್ರದ್ಯುಮ್ನ ಸಂಕರ್ಷಣ, ವಾಸುದೇವ ನಾರಾಯಣ, ಅನಿರುದ್ಧನಲ್ಲಿ ನೀರಿನ ಹನಿ, ಪ್ರದ್ಯುಮ್ನಲ್ಲಿ ಮಿಂಚಿನಲ್ಲಿ ಪ್ರದ್ಯುಮ್ನ, ಆಮೇಲೆ ಸಿಡಿನ ಧ್ವನಿಯಲ್ಲಿ ಸಂಕರ್ಷಣ, ಮೋಡದಲ್ಲಿ ಇರುವ ನೀರಿನಲ್ಲಿ ವಾಸುದೇವ, ಮೋಡದಲ್ಲಿ ನಾರಾಯಣ ಅಂತ ಹೀಗೆ ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು. ಇಷ್ಟು ಇಲ್ಲಿ ವಿಶೇಷಾಂಶಗಳಾದರೆ ಇದಕ್ಕೆ ಮುಂದಿನ ಒಂದು ಪದ್ಯ 32ನೇ ಒಂದು ಪದ್ಯ ಕೊನೆ ಪ್ರಾಯ ಕೊನೆಯದಾಗಿರುವಂತಹ ಇದೊಂದು ಪದ್ಯ ಅಂತ ನಾನು ಭಾವಿಸ್ತೇನೆ. ಇದು ಹರಿಕಥಾಮೃತ ಸಾರವಿದು ಸಂತದ ಸಂತರು ಸದಾ ಚಿತ್ತೈಸುವುದು, ನಿಷ್ಠುರಿಗಳಿಗೆ ಪಿಶೂನರಿಯದ ಯೋಗ್ಯರಿಗಿದು ಪೇಳದಲೇ, ನಿರುತ ಸದ್ಭಕ್ತಿಯಲ್ಲಿ ಭಗವದ್ ಚರಿತೆಗಳ ಕೊಂಡಾಡಿ ಹಿಗ್ಗುವ ಪರಮ ಭಗವದ್ ದಾಸರಿಗೆ ತಿಳಿಸುವುದು ಈ ರಹಸ್ಯ. ಹರಿಕಥಾಮೃತ ಸಾರಕ್ಕೆ ಅಧ್ಯಯನವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಯಾರಿಗೆ ಇದನ್ನು ನಾನು ಉಪದೇಶವನ್ನು ಮಾಡಬೇಕು, ಎಂಥವರಿಗೆ ಇದನ್ನು ಹೇಳಬೇಕು ಅಂತಂದರೆ, ಆ ಹರಿಕಥಾಮೃತ ಸಾರಕ್ಕೆ ಅಧಿಕಾರಿಗಳು ಹೇಗಿರ್ತಾರೆ, ಅಧಿಕಾರಿಗಳಲ್ಲಿ ಇರಬೇಕಾದ ಗುಣಗಳೇನು, ಎಂಥವರಿಗೆ ಅಧಿಕಾರಿ ಅಂತ ಕರಿಬೇಕು, ಎಲ್ಲವನ್ನೂ ಕೂಡ ಜಗನ್ನಾಥದಾಸರು ಸಂಕ್ಷೇಪವಾಗಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಹರಿಯ ಕಥೆ ವಿಶೇಷಾಂಶಗಳನ್ನು ಗಮನಿಸೋಣ. ಒಂದನೆಯದ್ದು, ಹರಿಯ ಕಥೆಗೆ ಚಿತ್ತ ನೀಡುವುದು ಸಂತರ ಸಂತಸರ ಸಂತರ ಲಕ್ಷಣವಾದರೆ, ಹರಿದ ಅಂದರೆ ಹಾಳಾದ ಕಥೆಗೆ ಅಥವಾ ಹರಿಯುವುದಕ್ಕಾಗಿ ಅಂದರೆ ಹಾಳಾದ ಕಥೆಗೆ ಚುಚ್ಚಿಕೊಡುವ ಕಥೆಗೆ ಚಿತ್ತ ಕೊಡುವಂಥದ್ದು ದುರ್ಜನರ ಲಕ್ಷಣ ಅಂದರೆ ಅಭಿಪ್ರಾಯ. ಭಗವಂತನ ಕಥೆಯನ್ನು ಆಸಕ್ತಿಯಿಂದ ಕೇಳುವಂಥದ್ದು ಸಜ್ಜನರ ಲಕ್ಷಣ. ಕೆಟ್ಟ ಜನರ ಕಥೆಯನ್ನು ಅಥವಾ ಅಲೌಕಿಕವಾದ ಕಥೆಗಳನ್ನು ಕೇಳಿ ಆನಂದ ಪಡುವಂಥದ್ದು ದುಷ್ಟ ಜನರ ಲಕ್ಷಣ ಅಂತನೋದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕಥಾಶ್ರವಣವನ್ನು ಎಂಥವರು ಮಾಡಬೇಕು ಅಂತನೋದನ್ನು ತಿಳಿಸಿಕೊಡ್ತಾರೆ. ಕಥಾಶ್ರವಣ ಮಾಡಲು ಪುಣ್ಯ ಬೇಕು, ಅದನ್ನು ಒಂದು ತಪಸ್ಸಾಗಿ ಆಚರಿಸಬೇಕು. ಅದಕ್ಕಾಗಿ ಯಾರಿಗೂ ನಿಷ್ಠುರ ಮಾತನಾಡದೇ ಇರಬೇಕು, ಚಾಡಿ ಹೇಳುವುದನ್ನು ಬಿಟ್ಟು ಯೋಗ್ಯರಾಗಿರಬೇಕು. ಹರಿಕಥಾಶ್ರವಣವನ್ನು ಎಂಥವರು ಮಾಡಬೇಕು ಅಂತಂದರೆ, ಪುಣ್ಯ ಇದ್ದರೆ ದೇವ್ರ ಕಥೆ ಕೇಳಲಿಕ್ಕಾಗತ್ತೆ, ಪುಣ್ಯವೇ ಇಲ್ಲ ಅಂತಂದರೆ ದೇವ್ರ ಕಥೆಯಲ್ಲಿ ಕೇಳಲಿಕ್ಕಾಗತ್ತೆ ಹೇಳಿ ನೋಡೋಣ. ಸರ್ವಥಾ ದೇವರ ಕಥೆ ಕೇಳಲು ಸರ್ವಥಾ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಪುಣ್ಯವಂತನಾಗಿರಬೇಕು. ದೇವ್ರ ಕಥೆ ಏನು ಕೇಳ್ತಾ ಇದ್ದೀನಿ, ಏನೋ ಸಾಯಂಕಾಲ ಮಟ್ಟೆ 6:00 to 7:00 ಒಂದು ಹೋಗ್ಬಿಟ್ರೆ ಟೈಮ್ ಪಾಸ್ ಆಗುತ್ತೆ ಬಿಡಿ, ಹಾಗಲ್ಲ. ಅದಂತೂ ನಾನು ಮಾಡುವ ತಪಸ್ಸು. ದೇವರ ಕಥಾಶ್ರವಣ ಮಾಡುವಂಥದ್ದು ಅತ್ಯಂತ ಇದೊಂದು ತಪಸ್ಸು ಅಂತ ನಮ್ಮ ಆಚರಣೆಯಾಗಬೇಕಾಗಿರುವಂಥದ್ದು. ಯಾರಿಗೂ ನಿಷ್ಠುರ ಮಾತನಾಡಬಾರದು, ಯಾರಿಗೂ ಕೆಟ್ಟದ್ದನ್ನಾಗಿ ಮಾತನಾಡಬಾರದು. ಆಮೇಲೆ ಮತ್ತೊಬ್ಬರ ಚಾಡಿಯನ್ನು ಹೇಳುವ ಸ್ವಭಾವ ಇಟ್ಟುಕೊಂಡಿರಬೇಕು. ಇಂತಹ ವ್ಯಕ್ತಿ ನಾನು ದೇವರ ಹರಿಕಥಾಮೃತ ಸಾರವನ್ನು ಕೇಳಲು
ಯೋಗ್ಯನಾದ ವ್ಯಕ್ತಿ ಅಂತ ಭಾವಿಸಬೇಕಾಗಿರುವಂಥದ್ದು. ರಹಸ್ಯ ತತ್ವಗಳನ್ನು ರಹಸ್ಯವಾಗಿಡಬೇಕು ಎನ್ನುವುದು ವೇದ ಸೂತ್ರ ಭಾಷ್ಯಾದಿಗಳ ಆಜ್ಞೆಯಾಗಬಹುದು. ಅಂದರೆ ಯಾಕೆ ಹೀಗೆ ಇದನ್ನು ಎಲ್ಲರಿಗೂ ಹೇಳ್ರಿ ಅಂತ ಜಗನ್ನಾಥದಾಸರು ಅಂತ ಇಲ್ಲ, ಇಂಥವರಿಗೇ ಉಪದೇಶವನ್ನು ಮಾಡಬೇಕು ಅಂತ, ಹರಿಕಥಾಮೃತ ಸಾರ ಕೇಳುವವರಿಗೆ ಇಂಥವರೇ ಆಗಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇದರ ಅಭಿಪ್ರಾಯ ಏನು ಅಂತಂದರೆ, ಇಂತಹ ರಹಸ್ಯ ತತ್ವಗಳನ್ನು ರಹಸ್ಯವಾಗಿರಲಿ, ಬಹಿರಂಗದಲ್ಲಿ ಹೇಳಬಾರದು ಅಂತನ್ನೋದನ್ನು ಬ್ರಹ್ಮಸೂತ್ರ ಭಾಷ್ಯ ವೇದಮಂತ್ರಗಳ ಅಭಿಪ್ರಾಯ ಅಂತನ್ನೋದನ್ನು ತಿಳಿಸಿಕೊಳ್ಳಬೇಕು. ಇದರನ್ನು ಸಂಕ್ಷೇಪವಾಗಿ ಹೇಳೋದಾದರೆ ಇದರ ಸಾರ ಸಂಗ್ರಹ ಮತ್ತೊಂದು ಕೊನೆಯದಾಗಿ ಹೇಳಿದ್ದಾರೆ. ಭಗವದ್ದಾಸರ ಅಥವಾ ಹರಿಕಥಾಮೃತ ಸಾರವನ್ನು ಶ್ರವಣವನ್ನು ಮಾಡಬೇಕಾದ ಅಧಿಕಾರಿಯು ಹೇಗಿರಬೇಕು? ಐದು ಗುಣಗಳನ್ನು ತಿಳಿಸಿಕೊಡ್ತಾರೆ, ಐದು ವಿಧವಾದ ಏನಂತಾರೆ ಗುಣಗಳನ್ನು ತಿಳಿಸಿಕೊಡ್ತಾರೆ. ಒಂದು, ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೋಬೇಕು, ಅಂದರೆ ಮತ್ತೊಬ್ಬರಿಗೆ ನಿಂದನೆಯನ್ನು ಹೆಚ್ಚಾಗಿ ಮಾತನಾಡಬಾರದು, ಮತ್ತೊಬ್ಬರು ನಮ್ಮಿಂದ ನೋವಾಗದಂತಿರಬೇಕು, ಮತ್ತೊಬ್ಬರಿಗೆ ನಮ್ಮಿಂದ ಚಲನವಲನಗಳಾಗಲಿ ಮಾತುಗಳಿಂದಾಗಲಿ ಕ್ರಿಯೆಗಳಿಂದಾಗಲಿ ಯಾವುದರಿಂದಲೂ ಕೂಡ ನನ್ನಿಂದ ಮತ್ತೊಬ್ಬ ವ್ಯಕ್ತಿಗೆ ನೋವಾಗದೇ ಇದ್ದಂಥ ನನ್ನ ವರ್ತನೆ, ಮಾತುಗಳು, ಚಲನವಲನಗಳು ಎಲ್ಲವೂ ಇರಬೇಕು. ಇದು ಎರಡನೆಯದ್ದು. ನಾಲಿಗೆಯನ್ನು ಹೆಚ್ಚು ಮಾತನಾಡಬಾರದು, ನನ್ನಿಂದ ಯಾರಿಗೂ ನೋವಾಗಬಾರದು, ಭಗವಂತನ ಚರಿತ್ರೆಯನ್ನೇ ಕೊಂಡಾಡಬೇಕು, ಒಂದು ದಿನ ಅಥವಾ ಒಮ್ಮೆಯಲ್ಲ ನಿತ್ಯವೂ ಕೊಂಡಾಡಬೇಕು. ಇವತ್ತೊಂದು ದಿವಸ ಏಕಾದಶಿ ಏಕಾದಶಿ ಮಾಡಿದ್ರಾಯ್ತು, ಹಾಗಲ್ಲ ಸಂಡೇ ಮಾಡಿದ್ರಾಯ್ತು ಅಲ್ಲ, ಪ್ರತಿನಿತ್ಯದಲ್ಲಿ ದೇವರ ಕಥಾಶ್ರವಣವನ್ನು ಮಾಡಬೇಕು. ಇಷ್ಟೇ ಅಲ್ಲ, ಅದರಲ್ಲಿ ಹಿಗ್ಗುವಂತವನಾಗಿರಬೇಕು. ಅಂದರೆ ಎರಡಾಯ್ತು, ಈಗ ಇಂಥಿಂಥದ್ದು ಬಿಟ್ಟಿರಬೇಕು, ಇಂಥದ್ದು ಸೇರಿಸ್ಕೋಬೇಕು ಅಂತನ್ನೋದನ್ನು ಹೇಳಿದ್ರು. ಅಂದರೆ ನಿಷ್ಠುರ ಮಾತನಾಡಬಾರದು, ಅಯೋಗ್ಯರಿಗೆ ಹೇಳಬಾರದು, ಆಮೇಲೆ ಚಾಡಿ ಹೇಳುವಂತಹ ವ್ಯಕ್ತಿಗೆ ಹೇಳಿ ಉಪದೇಶವನ್ನು ಮಾಡಬಾರದು, ನಿಷ್ಠುರ ಮಾತನಾಡಬಾರದು ಅಂತ ಹೇಳಿದರು. ಆಮೇಲೆ ಮತ್ತೊಬ್ಬರಿಗೆ ನೋವಾಗದೇ ಇದ್ದಂತೆ ವರ್ತನೆ ಮಾಡುವ ವ್ಯಕ್ತಿ, ಮತ್ತು ದೇವರ ಕಥೆಯನ್ನು ನಿತ್ಯದಲ್ಲಿ ಕೇಳ್ತಾ ಇರಬೇಕು, ದೇವರ ಭಗವದ್ಭಕ್ತಿಯನ್ನು ಕೊಂಡಾಡ್ತಾ ಇರಬೇಕು, ದೇವರ ಕಥೆಯಲ್ಲಿಯೇ ಹಿಗ್ಗು ಪರಮ ಸಂತೋಷ ಆನಂದ ಇರಬೇಕು. ಇಂತಹ ವ್ಯಕ್ತಿ ಹರಿಕಥಾಮೃತ ಸಾರವನ್ನು ಓದುವುದಕ್ಕೆ ಅಧಿಕಾರಿ ಅಂತನ್ನುವಂತಹ ಮಾತನ್ನು ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಇದಾದ ಮೇಲೆ ಪಿತೃಗಣ ಸಂಧಿಯಲ್ಲಿ ವಿಶೇಷಾಂಶವಾಗಿ ಗ್ರಹಣ ಮಾಡಿರುವಂಥದ್ದು ಎಂಟನೇ ಒಂದು ಪದ್ಯ. ಈ ಎಂಟನೆಯ ಪದ್ಯದಲ್ಲಿ ದೇವರ ಸ್ತುತಿಯ ಸ್ಥಿತಿಯನ್ನು, ದೇವರನ್ನು ಸ್ತೋತ್ರವನ್ನು ಮಾಡಿದ್ದಾರೆ, ಏನು ದೇವರ ಸ್ತೋತ್ರವನ್ನು ಮಾಡಿದ್ದಾರೆ, ಯಾವಾಗ ಅವನ ಪರಿಚಯವನ್ನು ಜಗನ್ನಾಥದಾಸರು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಜಯ ಜಯ ಜಯಕಾಂತ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನ ಘನ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಪುದು. ಜಯಾಕಾಂತ ಜಯಾಕಾಂತ ಅಂತಂದ್ರೇನು? ಸಂಕರ್ಷಣ. ಜಯ ಜಯಗೆ ಗಂಡ ಅಂತರ್ಥ. ಜಯಾಪತಿ ಸಂಕರ್ಷಣ. ನಿರಾಮಯ ಅಂದರೆ ರೋಗವನ್ನು ಅಥವಾ ಪಾಪದಿಂದ ರಹಿತವನಾಗಿರತಕ್ಕಂಥವನು, ರೋಗರಹಿತನಾದವನು ಅಥವಾ ಪಾಪರಹಿತನಾದವನು. ಅನಾದಿ ಪುರುಷ, ಅದಕ್ಕೆ ಪುರಾತನ ಪುರುಷ. ಜ್ಞಾನ ಘನ, ಜ್ಞಾನಸ್ವರೂಪಿ, ವೇದ ಪ್ರಾಮಾಣ್ಯ ಅಂತ ಇತ್ಯಾದಿಯಾಗಿ ಹೇಳಿದ್ದಾರೆ. ಜಯಾಪತಿ ಸಂಕರ್ಷಣ, ದತ್ತಾತ್ರೇಯ, ಕಪಿಲ, ಮಹಿದಾಸ, ಭಕ್ತರಿಗೆ ಪ್ರಿಯನಾದ ಅನಾದಿ ಪುರುಷನಾದ ಆನಂದಪೂರ್ಣನಾಗಿರತಕ್ಕಂತಹ ಹಯವದನ, ಹರಿ, ಹಂಸ, ರೂಪ, ಮೂಲ, ಈ ಮೂರು ಲೋಕದಲ್ಲಿ ವಿಲಕ್ಷಣವಾದ ಜಗತ್ತಿಗೆ ಭಗವಂತ ಆಶ್ರಯನಾಗಿ ಪಾಪರಹಿತನಾಗಿ ನಿನಗೆ ಅಂತಹ ಪರಮಾತ್ಮನೇ ನಿನಗೆ ಜಯವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಈ ಪದ್ಯದಲ್ಲಿ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಆದರೆ ವಿಶೇಷಾಂಶಗಳೇನೆಂದರೆ ದತ್ತಾತ್ರೇಯ, ಕಪಿಲ, ಮಹಿದಾಸ ಇತ್ಯಾದಿ ಭಗವಂತನ ರೂಪಗಳ ಚಿಂತನೆ ಮಾಡಿದ್ದಾರೆ ನೋಡ್ರಿ, ಅದರ ಪರಿಚಯವನ್ನು ಕೊಡಬೇಕು ನಾವು. ಏನು ಅಂತಂದರೆ, ಅತ್ರಿ ಅನುಸೂಯಾದೇವಿಯರಲ್ಲಿ ಅವತಾರವನ್ನು ಮಾಡಿರತಕ್ಕಂತಹ ರೂಪವೇ ದತ್ತಾತ್ರೇಯ ರೂಪ. ಆ ದತ್ತಾತ್ರೇಯ ರೂಪದಿಂದ ಭಗವಂತ ಏನು ಮಾಡಿದ? ಜ್ಞಾನೋಪದೇಶವನ್ನು ಮಾಡಿದ. ತಂದೆ ತಾಯಿ ಹೆಸರು ಅತ್ರಿ ಅನುಸೂಯ, ಹುಟ್ಟಿದ್ದಕ್ಕಾಗಿ ಅತ್ರೇಯ, ಯಾವುದಕ್ಕಾಗಿ ಹುಟ್ಟಿದ? ದತ್ತಾತ್ರೇಯ. ಯಾವುದಕ್ಕಾಗಿ ಹುಟ್ಟಿದ? ಜ್ಞಾನೋಪದೇಶಕ್ಕಾಗಿ ಹುಟ್ಟಿದ. ಇದು ಒಂದನೇದ್ದು. ದತ್ತಾತ್ರೇಯ ಮೊದಲನೇ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಎರಡನೇದ್ದು ಕಪಿಲ. ಕಪಿಲ ನಾಮಕನಾದ ಭಗವಂತ ದೇವಹೂತಿ, ಕರ್ದಮ ಋಷಿಗಳು
ಕಪಿಲನಾಮಕನಾದ ಭಗವಂತನ ತಂದೆ ತಾಯಿ ಅಂತ ಕರೆಸಿಕೊಂಡವರು. ಆ ಭಗವಂತ ಏನು ಮಾಡಿದ? ಸಾಂಖ್ಯತತ್ವ ಯೋಗ ಅಥವಾ ಕಪಿಲೋಪಾಖ್ಯಾನ, ಕಪಿಲ ಸಾಂಖ್ಯತತ್ವ ಯೋಗ. ಇಲ್ಲಿ ಕೇವಲ ಸಾಂಖ್ಯತತ್ವ ಯೋಗ ಅಂತ ಹೇಳಿದ್ದಾರೆ, ಅದಕ್ಕೆ ನಾನಾ ಅರ್ಥಗಳು, ನಾನಾ ಹೆಸರುಗಳಿದೆ. ಸಾಂಖ್ಯತತ್ವ ಯೋಗ, ಕಪಿಲ ಸಾಂಖ್ಯತತ್ವ ಯೋಗ, ಕಪಿಲೋಪಾಖ್ಯಾನ ಇತ್ಯಾದಿಯಾಗಿ ಉಪದೇಶವನ್ನು ಮಾಡಿದ ರೂಪವೇ ಕಪಿಲ ರೂಪ. ಇದಾದ ಮೇಲೆ ಮಹಿದಾಸ ಅಂತನ್ನುವ ಭಗವಂತನ ಮತ್ತೊಂದು ಹೆಸರನ್ನು ಕೊಟ್ಟಿದ್ದಾರೆ. ವಿಶಾಲ ಮತ್ತು ವಿಶಾಲ, ವಿಶಾಲ ಮತ್ತು ಇತರ ತಂದೆ ತಾಯಿ ಹೆಸರು. ಇವರಲ್ಲಿ ಭಗವಂತ ಅವತಾರವನ್ನು ಮಾಡಿದ್ದಕ್ಕಾಗಿ ಇವನಿಗೆ ಇತರದಲ್ಲಿ ಅವತಾರ ಮಾಡಿದ್ದಕ್ಕಾಗಿ ಐತರೇಯ ಅಂತ ಕರೆದರು. ಈ ಐತರೇಯ ರೂಪಿಯಾದ ಭಗವಂತನ ಹೆಸರೇನು? ಇವನಿಗೆ ಐತರೇಯ ಅಂತೂ ಹೆಸರು, ಜೊತೆಗೆ ಮಹಿದಾಸ ಅಂತೂ ಪ್ರಸಿದ್ಧವಾದ ಹೆಸರು. ಈ ಮಹಿದಾಸ ನಾಮಕನಾದ ಭಗವಂತನೇನು ಮಾಡಿದ? ಐತರೇಯ ಉಪನಿಷತ್ತನ್ನು ಉಪದೇಶ ಮಾಡಿದ. ಮತ್ತೊಂದು ಬಾರಿ ಹೇಳ್ತೇನೆ, ವಿಶಾಲ ಇತರ ದೇವಿಯ ಮಗನೇ, ಅವತಾರ ಮಾಡಿದವನೇ ಮಹಿದಾಸ. ಈ ಮಹಿದಾಸ ಏನು ಮಾಡಿದ? ಐತರೇಯ ಉಪನಿಷತ್ತನ್ನು ಉಪದೇಶವನ್ನು ಮಾಡಿದ. ಇದಾದ ಮೇಲೆ ಹರಿ ಅಂತನ್ನುವಂತಹ ರೂಪವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹರಿ ರೂಪ ಏನಿದು? ಹರಿಣೀ ಹರಿಮೇಧಸ್ ಅಂತನ್ನುವಂತಹ ತಂದೆ ತಾಯಿ, ಅವರಲ್ಲಿ ಭಗವಂತ ಅವತಾರವನ್ನು ಮಾಡಿ ಗಜೇಂದ್ರನನ್ನು ಉದ್ಧಾರ ಮಾಡಿರುವಂತಹ ರೂಪವೇ ಯಾವುದು? ಹರಿನಾಮಕನಾದ ಭಗವಂತನ ರೂಪ, ಹರಿನಾಮಕನಾದ ಭಗವಂತನ ರೂಪ. ಇನ್ನು ಸನ್ಯಾಸಿಗಳಾಗಿ ಯತಿಧರ್ಮವನ್ನು ಉಪದೇಶವನ್ನು ಮಾಡುವ, ಯತಿಧರ್ಮಗಳನ್ನು ಉಪದೇಶವನ್ನು ಮಾಡುವುದಕ್ಕಾಗಿರುವಂತಹ ರೂಪವೇ ಶುದ್ಧ ರೂಪ ಅಂತ ಕೊಟ್ಟಿದ್ದಾರೆ. ಏನು ಶುದ್ಧ ರೂಪ ಅಂದರೆ, ಅವನು ಭಗವಂತ ಮೂಲ ರೂಪದಿಂದ ಬಂದದ್ದು. ಹೀಗೆ ಕಪಿಲ ರೂಪಕ್ಕೆ ದೇವಹೂತಿ ದತ್ತಾತ್ರೇಯ ಇತ್ಯಾದಿಯಾಗಿ ಹಾಗೆಲ್ಲ ಪರಮಾತ್ಮನ ಶುದ್ಧ ಮೂಲ ರೂಪ, ಶುದ್ಧ ರೂಪ ದೇವರು ತನ್ನ ರೂಪದಿಂದಲೇ ಪ್ರಕಟವಾಗಿ ಬಂದ ರೂಪ. ಅದು ಯತಿಧರ್ಮ ಬೋಧನವನ್ನು ಮಾಡತಕ್ಕಂಥವದು, ಅದಕ್ಕಾಗಿ ಬಂದ ರೂಪವೇ ಹಂಸ ರೂಪ ಅಂತನ್ನೋದನ್ನು ಚಿಂತನೆ ಮಾಡಬೇಕಾಗಿರುವಂತಹದ್ದು. ಇದಾದ ಮೇಲೆ ಪರೀಕ್ಷೆಗಾಗಿ ಆಯ್ದುಕೊಂಡಿರುವಂತಹ ಮುಂದಿನ ಒಂದು ಪದ್ಯ 11, 12, ಈ ಎರಡು ಪದ್ಯಗಳಿದೆ. ಈ ಪದ್ಯಗಳಲ್ಲಿ ಹರಿಯ ಸ್ವಾಹ ಹಾಗೂ ಸ್ವಧಾ ರೂಪದ ಪರಿಚಯವನ್ನು ದೇವರು ಜಗನ್ನಾಥದಾಸರು ಮಾಡಿಸಿಕೊಡ್ತಾ ಇದ್ದಾರೆ. ಯಾಕಂದರೆ ಈ ಸ್ವಾಹ ಸ್ವಧಾ ಅಂತನ್ನುವ ಹೆಸರು ನಮಗೆ ಕೇಳಿದಾಗ ಅಗ್ನಿದೇವರ ಪತ್ನಿಯರ ಹೆಸರು ನಮಗೆ ಜ್ಞಾಪಕಕ್ಕೆ ಬಂದು ಬಿಡುತ್ತೆ. ಆದರೆ ಅಗ್ನಿ ಪತ್ನಿಯರು ಅಲ್ಲ ಇವರು, ಸ್ವಾಹ ಮತ್ತು ಸ್ವಧಾ ಅಂತನ್ನುವಂಥವರು. ಇದು ಹೌದು ನಿಜ ಅಲ್ಲ ಅಂತ ವಾದವಲ್ಲ, ಅಗ್ನಿಪತ್ರಿಯರಿಗೆ ಸ್ವಾಹ ಸ್ವಧಾ ಅಂತ ಹೆಸರಿದ್ದೇ ಇದೆ. ಆದರೆ ಜಗನ್ನಾಥದಾಸರು ಈ ಕೃತಿಯಲ್ಲಿ ಹೇಳುವ ಸ್ವಾಹ ಸ್ವಧ ಇದು ಭಗವಂತನ ಹೆಸರು. ಅದು ಹೇಗೆ ಅಂತನ್ನೋದನ್ನು ನಮಗೆ ದಾಸರಾಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಿಶೇಷಾಂಶಗಳನ್ನು ಗಮನಿಸಬೇಕಾಗಿರುವಂತಹದ್ದು. ಸ್ವಲ್ಪ ಭಾವಾರ್ಥವನ್ನು ನೋಡೋಣ. ಭಾವಾರ್ಥದಲ್ಲಿ ಪಠ್ಯಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಅದನ್ನು ನಾನು ಓದಿ ಅಲ್ಲೇನಾದರೂ ವಿಶೇಷತೆ ಇದ್ದರೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಬ್ರಹ್ಮಾದಿ ದೇವತೆಗಳಿಗೆ ಶ್ರೇಷ್ಠ ಪೂಜ್ಯ ಎನಿಸುವನು, ಎನಿಸುವ ಮಾಯಾಪತಿಯಾದ ವಾಸುದೇವನು ಸರ್ವಕಾಲದಲ್ಲಿ ಸ್ವಾಹ ಎನಿಸಿ. ಅಂದರೆ ಏನಾಯ್ತೀಗ, ಸ್ವಾಹ ಅಂತ ಯಾರು ಕರೀತಾರೆ? ಮಾಯಾಪತಿಯಾದ ವಾಸುದೇವರಿಗೆ ಸ್ವಾಹ ಅಂತ ಕರೀತಾರೆ. ಯಾಕೆ ಸ್ವಾಹ, ವಾಸುದೇವನಿಗೆ ಸ್ವಾಹ ಅಂತ ಯಾಕೆ? ಎಲ್ಲ ದೇವತೆಗಳಿಂದ ಪೂಜ್ಯ ಮಾಡಿಸಿ, ಪೂಜೆಯನ್ನು ಮಾಡಿಸಿಕೊಳ್ಳುವುದಕ್ಕಾಗಿ ಪೂಜ್ಯ, ಪೂಜೆ ಮಾಡಿಸಿಕೊಳ್ಳಲು ಯೋಗ್ಯ ಆದದ್ದಕ್ಕಾಗಿ ದೇವರಿಗೆ, ವಾಸುದೇವನಿಗೆ ಸ್ವಾಹ ಅಂತ ಕರೆಯುತ್ತಾರೆ. ದೇವತೆಗಳಿಗೆ ತೃಪ್ತಿಪಡಿಸುವವನು, ಅತಿಯಾದ ಹಿತಕಾರಿಯಾಗಿರತಕ್ಕಂತಹ ಪರಮಾತ್ಮನು ಸಂಕರ್ಷಣನು ಪಿತೃಗಳಿಗೆ, ಪಿತೃಗಳಿಗೂ ಹಿತಕರನು, ದೇವತೆಗಳಿಗೂ ತೃಪ್ತಿಯನ್ನು ಪಡಿಸ್ತಾನೆ. ಆದ್ದರಿಂದಾಗಿ ಸ್ವಧಾನಾಮಕನಾಗಿರತಕ್ಕಂತಹ ಭಗವಂತನು ಯಾರು? ಸಂಕರ್ಷಣನಿಗೆ ಸ್ವಧ. ಯಾಕೆ ಸ್ವಧ ಅಂತ ಕರೀತಾರೆ? ತೃಪ್ತಿಪಡಿಸುವುದಕ್ಕಾಗಿ ದೇವತೆಗಳಿಗೆ, ಪಿತೃಗಳಿಗೆ ತೃಪ್ತಿಪಡಿಸುವುದಕ್ಕಾಗಿ ಸಂಕರ್ಷಣನಿಗೆ ಸ್ವಧ ಅಂತ ಕರೆಯುವಂಥದ್ದು. ಇನ್ನು ಆಮೇಲೆ ಭೂಮಿಯಲ್ಲಿ ಹುಟ್ಟಿದ ಹಣ್ಣು ಹುಲ್ಲುಗಳಲ್ಲಿ ಪ್ರದ್ಯುಮ್ನ ಅನಿರುದ್ಧರು ಇದ್ದಾರೆ. ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಎಲ್ಲ ಪದಾರ್ಥಗಳಲ್ಲಿದ್ದಾರೆ ಅಂತನ್ನುವ ಚಿಂತನೆಯನ್ನು ಮಾಡಿದ್ದಾರೆ. ಇಲ್ಲಿ ವಿಶೇಷಾಂಶಗಳನ್ನು ಸ್ವಲ್ಪ ಗಮನಿಸಬೇಕಾಗಿರುವಂಥದ್ದು, ವಾಸುದೇವ ಮತ್ತು ಸಂಕರ್ಷಣರನ್ನು ನಾವು ಜ್ಞಾಪಕ ಇಟ್ಟುಕೊಳ್ಳಬೇಕು. ವಾಸುದೇವ ಪೂಜ್ಯನಾದದ್ದಕ್ಕಾಗಿ ಸ್ವಾಹ, ತೃಪ್ತಿ ದೇವತೆಗಳನ್ನು ಪಿತೃಗಳನ್ನು ತೃಪ್ತಿಪಡಿಸೋದಕ್ಕಾಗಿ, ಇನ್ನು ಸಂಕರ್ಷಣ ರೂಪಿಯಾದ ಪರಮಾತ್ಮನಿಗೆ ಸ್ವಧ ಅಂತ ಕರೀತಾರೆ. ಇಷ್ಟಾಯಿತು, ವಿಶೇಷಾಂಶಗಳನ್ನು ಗಮನಿಸೋಣ. ಸ್ವೀಯಂ ಸ್ವೀಕುರುತೆ ದದಾತಿ ಇತಿ ಚ ಸ್ವಾಹ ಅಂತಂದರೆ,
ಏನಿದು ವಿಶೇಷವಾದ ಮತ್ತೊಂದು ಅರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ತನ್ನದನ್ನೇ ಕೊಡುವಂತಹ ಮತ್ತು ಪಡೆಯುವನಾದದ್ದರಿಂದ ಹರಿಗೆ ಸ್ವಾಹ. ಸ್ವೀಯಂ ಸ್ವೀಕುರುತೆ, ಸ್ವೀಯಂ ತನ್ನದೇ ಆದ ಏನದು ನೀರನ್ನು ದೇವರು ಭಕ್ತರು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡ್ತಾರೆ. ನಂದನ್ನು ಬಿಟ್ಟು ನೀನು ಬೇರೆ ತೊಗೊಂಡು ಬಾ ಅಂತ ಹೇಳಿದ್ರೆ ನಮ್ಮ ಕಡೆ ಏನೂ ವಸ್ತು ಇಲ್ಲೇ ಇಲ್ಲ. ಅದಕ್ಕಾಗಿ ತನ್ನದೇ ಆದ ವಸ್ತುವನ್ನು ತಾನು ದೇವರು ಸ್ವೀಕಾರವನ್ನು ಮಾಡ್ತಾನೆ. ದದಾತಿ ಚ, ಬರೇ ಸ್ವೀಕಾರ ಮಾಡೋದಲ್ಲ, ನಮಗೂ ಕೊಡ್ತಾನೆ. ನನ್ನ ವಸ್ತು ಅದು ನನಗೆ ಕೊಡು ಅಂತ ತಿಳ್ಕೊಂಡು ಹೋಗಲಿಲ್ಲ, ನೀರು ಕುಡಿಲಿಕ್ಕೆ ನಮಗೂ ಬಿಟ್ಟ, ತಾನೂ ಅಭಿಷೇಕ ಮಾಡಿಸಿ ನಮ್ಮ ಕಡೆಯಿಂದ ಅಭಿಷೇಕ ಮಾಡಿಸ್ತಾನೂ ತೊಗೊಂಡ. ಈಗ ಕೊಡ್ತಾನೆ, ಸ್ವೀಕಾರವನ್ನು ಮಾಡ್ತಾನೆ. ತನ್ನದೇ ಆದ ವಸ್ತು ತಾನೇ ಸ್ವೀಕಾರ ಮಾಡ್ತಾನೆ, ತನ್ನ ಆದ ವಸ್ತುವನ್ನು ತಾನು ಜಗತ್ತಿಗೆ ಕೊಡ್ತಾನೆ. ಆದ್ದರಿಂದಾಗಿ ದೇವರಿಗೆ ಸ್ವಾಹ, ಪಡೆಯುವನಾದದ್ದರಿಂದ ಹರಿಗೆ ಪರಮಾತ್ಮನ ಸ್ವಾಹ ಅಂತ ಕರೀತಾರೆ. ಸಕಲವನ್ನು ಸ್ವಯಂ ಧರಿಸಿರುವುದರಿಂದ ಹರಿಗೆ ಸ್ವಧ. ಏನು ಬಹಳ ಮಹತ್ವದ ಮಾತನ್ನು ತಿಳಿಸಿಕೊಡ್ತಾರೆ. ಸಕಲ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಸ್ತುವೂ ಕೂಡ ತತ್ವಾಭಿಮಾನಿ ದೇವತೆಗಳಿದ್ದಾರೆ, ನಿಜ ಇಲ್ಲಂತನ್ನೋದಿಲ್ಲ. ಆದರೆ ಪ್ರಧಾನವಾಗಿ ತಾನು ದೇವರು ಭಗವಂತ ಪರಮಾತ್ಮ ತಾನು ಅದನ್ನು ಧಾರಣೆಯನ್ನು ಮಾಡಿರುವಂಥವನು. ಆದ್ದರಿಂದಾಗಿ ಆ ದೇವರಿಗೆ ಏನಂತ ಕರೀತಾರೆ, ಸ್ವಧಾ. ಸ್ವಧಾ ಧಾ ಅಂದರೆ ಧಾರಣೆಯನ್ನು ಮಾಡುತ್ತಾನೆ, ಧಾರಣೆಯನ್ನು ಮಾಡುತ್ತಾನೆ, ಎಲ್ಲವನ್ನು ತಾನೇ ಧಾರಣೆ ಮಾಡಿದ್ದಕ್ಕಾಗಿ ಸ್ವಧಾ ಅಂತ ಕರೀತಾರೆ. ದೇವತಾ ಉದ್ದೇಶಕ್ಕಾಗಿ, ದೇವತಾ ಅದನ್ನು ದೇವತಾ ಉದ್ದೇಶಕವಾದ ಹೋಮಾದಿಗಳಲ್ಲಿ ಸ್ವಾಹ ಅಂದರೆ ದೇವತೆಗಳಿಗೆ ನವಗ್ರಹ ಹೋಮ, ಪವಮಾನ ಹೋಮ ಇತ್ಯಾದಿಯಾಗಿ ಅಲ್ಲೇನು ದೇವತೆಗಳಿಗೆ ತೃಪ್ತಿಯನ್ನು ಪಡಿಸ್ತಾನೆ ನೋಡಿ, ಅಂತಹ ಪರಮಾತ್ಮನಿಗೆ ಸ್ವಾಹ ಅಂತ ಕರಿಬೇಕು. ಇನ್ನು ಪಿತೃಗಳ ಶ್ರಾದ್ದಾದಿಗಳಿಂದ ಅವರಿಗೇನು ಉಚ್ಚಾರಣೆ ಮಾಡ್ತೇವೆ, ಅವರಿಗೆ ತೃಪ್ತಿ ಪಡಿಸ್ತೇವೆ ನೋಡಿ, ಅಂತಹ ಭಗವಂತನಿಗೆ ಸ್ವಧಾ ಅಂತ ಕರೆಯಬೇಕು. ಇಷ್ಟು ಚಿಂತನೆ ಆಯಿತು. ಇದಾದ ಮೇಲೆ ಸ್ವಾಹ, ಸ್ವಧಾ, ಹಣ್ಣು, ಹುಲ್ಲು, ಅನ್ನ, ಇದರಲ್ಲಿ ಹೀಗೆ ಚಿಂತನೆ ಮಾಡಬೇಕು. ಸ್ವಾಹ ವಾಸುದೇವ, ಸ್ವಧಾ ಸಂಕರ್ಷಣ, ಹಣ್ಣುಗಳಲ್ಲಿ ಪ್ರದ್ಯುಮ್ನ, ಹುಲ್ಲುಗಳಲ್ಲಿ ಅನಿರುದ್ಧ, ಅನ್ನದಲ್ಲಿ ನಾರಾಯಣ, ಹೀಗೆ ಭಗವಂತನಿದ್ದಾನೆ ಅಂತನ್ನುವಂತಹ ಚಿಂತನೆ ನಮ್ಮದಾಗಬೇಕು ಅಂತನ್ನೋದನ್ನು ತಿಳಿದುಕೊಳ್ತಾ ಇದರ ಒಂದು ಮುಂದಿನ ಪದ್ಯ 12ನೇ ಪದ್ಯವನ್ನು ನಾವು ಅವಲೋಕನವನ್ನು ಮಾಡೋಣ. ಅನ್ನನಾಮಕನಾದ ಪರಿಚಯವನ್ನು, ಅನ್ನನಾಮಕನಾದ ಪರಮಾತ್ಮನ ಪರಿಚಯವನ್ನು ಈ ಒಂದು ನುಡಿಯಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಭಾವಾರ್ಥವನ್ನು ಗಮನಿಸೋಣ. ಮನುಷ್ಯ ತಾನು ಪಶುಗಳಿಗೆ, ಮನುಷ್ಯ ಹಾಗೂ ಪಶುಗಳಿಗೆ ಅನ್ನ ಎಂಬ ಹೆಸರಿನಿಂದ ಅನ್ನದಲ್ಲಿದ್ದ ನಾರಾಯಣ ಬ್ರಹ್ಮಾಂಡದಲ್ಲಿ ಯಾರು ತನ್ನನ್ನು ನಿರಂತರ ಹೇಗೆ ಉಪಾಸನೆ ಮಾಡುತ್ತಾರೋ ಅಂತಹ ಭಕ್ತರಿಗೆ ಕಷ್ಟವನ್ನು ಕೊಡದೆ ಸಂಸಾರ ಸಮುದ್ರದ ಮಹಾತೀರವನ್ನು ದಾಟಿಸಿ ನಾಲ್ಕು ವಿಧ ಅನ್ನರೂಪನಾಗಿ ತನ್ನ ದರ್ಶನವನ್ನು ಸುಖವನ್ನು ಹರಿಯು ನೀಡುತ್ತಾನೆ ಅಂತನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಏನಿದು ಭಾವಾರ್ಥದ ಸಾರವೇನು ಅಂತಂದರೆ, ದೇವರು ಭಗವಂತ ಪರಮಾತ್ಮ ಮನುಷ್ಯ ಮತ್ತು ಪಶುಗಳು ಏನಿದ್ದಾರೆ ನೋಡ್ರಿ, ಅವರಿಗೆ ತಿನ್ನುವುದಕ್ಕೆ ಅನ್ನ ಬೇಕು. ಆ ಅನ್ನ ಏನಂತ ಕರೆಸಿಕೊಳ್ಳುತ್ತ, ಅನ್ನ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಅನ್ನದಲ್ಲಿದ್ದ, ನನಗೆ ಅಕ್ಕಿಯಿಂದ ಮಾಡಿದ್ದೇ ಅನ್ನ, ಪಶುಗಳಿಗೆ ಹುಲ್ಲೇ ಅನ್ನ, ಹಾಗಾಗಿ ಅನ್ನ ಎಂದು ಕರೆಸಿಕೊಳ್ಳುವ ವಸ್ತುವಿನಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮನು ಇದ್ದಾನೆ ಅಂತ ಉಪಾಸನೆಯನ್ನು ನಾವು ಮಾಡಬೇಕು ಅಂತನ್ನೋದನ್ನು ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಚತುರ್ವಿಧವಾದ ಅನ್ನವನ್ನು ಕರೆಸಿದ್ದಾರೆ, ಅದು ನಿನ್ನ ಹಿಂದೆ ಸೂಚಿಸಿದರು, ಸ್ವಾಹ, ಸ್ವಧ, ಫಲ, ತೃಣ ಅಂತನ್ನೋದು. ಇದನ್ನು ಸ್ವಾಹ ದೇವತೆಗಳಿಗೆ, ಸ್ವಧ ಪಿತೃಗಳಿಗೆ, ಫಲ ತೃಣ ಪ್ರಾಣಿ ಪಶು ಪಕ್ಷಿ ಮತ್ತು ಮನುಷ್ಯರಿಗೆ, ಹೀಗೆಲ್ಲರಿಗೆ ಅಂತ ಚಿಂತನೆ ಮಾಡಬೇಕು. ಇದಾದ ಮೇಲೆ ಎರಡನೇ ಒಂದು ವಿಶೇಷ ಅಂಶ, ಪ್ರತಿ ಯಜ್ಞ ಶ್ರಾದ್ದ ಭೋಜನಾದಿಗಳಲ್ಲಿ ಸಂತತ ಹರಿಯ ಉಪಾಸನೆಯನ್ನು ಮಾಡುವವರೋ ಅವರೇ ಭಕ್ತರು. ಇದರ ವಿವರಣೆ ನಾನೇನು ಹೇಳಬೇಕಾಗಿಲ್ಲ. ಪ್ರತಿಯೊಂದು ಕಡೆಗೆ ಭಗವಂತನ ಉಪಾಸನೆ ಮಾಡಲೇಬೇಕು, ಅಂಥವನಿಗೆ ಭಕ್ತ ಅಂತ ಕರೆಯುತ್ತಾರೆ. ಇದಾದ ಮೇಲೆ ಭವ ಸಮುದ್ರ ದಾಟಿದ ಮೇಲೆ ಅವರಿಗೆ ಕಷ್ಟಪಡುವುದು ಇರಲಾರದು. ಸಂಸಾರದಲ್ಲಿದ್ದಾಗ ಸ್ವಲ್ಪ ಕಷ್ಟವಿದ್ದರೂ ಮುಕ್ತಿಯಲ್ಲಿ ಭಕ್ತರಿಗೆ ಕಷ್ಟ
ಸ್ವಲ್ಪ ಕಷ್ಟವಿದ್ದರೂ ಮುಕ್ತಿಯಲ್ಲಿ ಭಕ್ತರಿಗೆ ಇಲ್ಲ. ಅಂದರೆ ಸಂಸಾರ ಅಷ್ಟೇ, ಸಂಸಾರದಲ್ಲಿದ್ದ ಕಷ್ಟವನ್ನು ಅನುಭವಿಸ್ತೀರಾ, ಮೋಕ್ಷದಲ್ಲಿ ಸ್ವಲ್ಪವೂ ಕಷ್ಟವೇ ಇಲ್ಲ ಅಂತನ್ನುವಂತಹ ಅಭಿಪ್ರಾಯ. ಇದಾದ ಮೇಲೆ ಮುಂದಿನ ಒಂದು ವಿಶೇಷಾಂಶ, ಪರಮಾತ್ಮನ ದರ್ಶನದ ಸುಖವೇ ನಿಜವಾದ ಸಂತೋಷ ಅಂತನ್ನೋದು. ಇದಾದ ಮೇಲೆ ಉಪನಿಷತ್ತು ತಿಳಿಸಿದ ಸಪ್ತಾನ್ನಗಳಲ್ಲಿ ನಾಲ್ಕು ವಿಧವಾದ ಅನ್ನಗಳನ್ನು ಈ ನುಡಿಯಲ್ಲಿ ತಿಳಿಸಿದ್ದಾರೆ. ಉಪನಿಷತ್ತಿನಲ್ಲಿ ಏಳು ವಿಧವಾದ ಅನ್ನಗಳನ್ನು ಹೇಳಿದ್ದಾರೆ. ಅದೇ ಯಾವುದು? ಸ್ವಾಹ, ಸ್ವಧ, ಫಲ, ತೃಣ ಅಂತನ್ನೋದು ನಾಲ್ಕು ವಿಧವಾದ ಅನ್ನಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ನುಡಿಯಲ್ಲಿ ಉಳಿದ ಮೂರು ಅನ್ನಗಳನ್ನು ತಿಳಿಸಿಕೊಡ್ತಾರೆ ಅಂತನ್ನೋದನ್ನು ಚಿಂತನೆಯನ್ನು ನಾವು ಮಾಡಬೇಕಾಗಿರುವಂಥದ್ದು ಅಂತ ತಿಳಿದುಕೊಳ್ಳೋಣ. ಇದರ ಮುಂದಿನ ಭಾಗವನ್ನು ನಾಳಿನ ದಿವಸ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.